ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಇದು ಬಿಜೆಪಿಗಾಗಿ ಮೀಸಲಾಗಿರ್ತಕ್ಕಂಥ ಕ್ಷೇತ್ರ ಬಂದವುಗಳೇ. ಹಾಗಾಗಿ ಇಲ್ಲಿ ಜನತೆಯ ತೀರ್ಮಾನ ಈಗಾಗಲೇ ಆಗಿದೆ. ಇದು ಭಾರತೀಯ ಜನತಾ ಪಕ್ಷ ಇಲ್ಲಿ ವಿಜಯ ಡಿಂಡಮವನ್ನು ಬಾರಿಸ್ತಾ ಇದೆ. ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ. ಕಾಂಕ್ರೀಟ್ ರಸ್ತೆ ನಿರ್ಮಾಣಗಳಾಗಿವೆ, ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿದೆ, ಆಸ್ಪತ್ರೆಗಳ ನಿರ್ಮಾಣ ಆಗಿದೆ, ಮೂಲಭೂತ ಸೌಲಭ್ಯಗಳು ಎಲ್ಲ ರೀತಿಯಲ್ಲೂ ಮೂಲಭೂತ ಸೌಲಭ್ಯಗಳಾಗಿದೆ, ಬ್ರಿಡ್ಜ್ ಆಗಿದೆ, ತುಂಗಯೇತ ನೀರಾವರಿ ಆಗಿದೆ, ಬೂದಿಗೆರೆಯೇತ ನೀರಾವರಿ ಆಗಿದೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ 159 ಕೋಟಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೆ ತಂದು ಅದನ್ನು ಮಂಜೂರಾತಿ ಕೂಡ ಮಾಡಿದರು. ಅದನ್ನು ಅನುಷ್ಠಾನ ಮಾಡುವಂಥ ಇದು ಕೂಡ ಈ ಸರ್ಕಾರದಲ್ಲಿ ಆಗಲಿಲ್ಲ, ಸೌಜನ್ಯ ಕೂಡ ಈ ಸರ್ಕಾರದಲ್ಲಿ ಆಗಲಿಲ್ಲ. ನಮ್ಮ ರಾಜ್ಯ ಸರ್ಕಾರದ ಶ್ರೀರಕ್ಷೆ, ನಮ್ಮ ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಏನು ಆಡಳಿತದಲ್ಲಿತ್ತು ಆ ಸಂದರ್ಭದಲ್ಲಿ ಈ ಜಿಲ್ಲೆಗೆ 1000 ಕೋಟಿ ಅನುದಾನ ಹರಿದು ಬಂತು. ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಅಭಿವೃದ್ಧಿಯ ಪರ್ವವೇ ಹರಿದು ಹೋಯಿತು. ಯಾವ ಗ್ರಾಮಗಳಲ್ಲಿಯೂ ಕೂಡ ಕೆಲಸ ಆಗಿಲ್ಲ ಅನ್ನುವಂಥದ್ದು ನಾವು ನೋಡಲಿಲ್ಲ. ಎಲ್ಲ ಗ್ರಾಮಗಳಲ್ಲೂ ಕೆಲಸಗಳಾಗಿದೆ. ರೈತರ ಬಗ್ಗೆ ಸಾಕಷ್ಟು ಯೋಜನೆಗಳನ್ನು ಮಾಡಿದರು. ಸುವರ್ಣ ಭೂಮಿ ಅಂತ ಒಂದು ಯೋಜನೆ ಮಾಡಿದರು. ಮೇ ಜೂನ್ ತಿಂಗಳಲ್ಲಿ ರೈತರ ಜೇಬಲ್ಲಿ ಬಿಡಿಗಾಸು ಕೂಡ ಇರಲ್ಲ. ಆ ಸಂದರ್ಭದಲ್ಲಿ ರೈತರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಿ ಗೊಬ್ಬರ ಬೀಜಕ್ಕೆ ಅವರಿಗೆ ಸಹಾಯವಾಗುವಂತೆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ಅವರ ಖಾತೆಗೆ ಕೊಟ್ಟರು. ಮತ್ತು ಕೃಷಿ ಬಜೆಟನ್ನು ಮಂಡನೆ ಮಾಡಿದರು. ಆಮೇಲೆ ಬಡ್ಡಿರಹಿತ ಸಾಲವನ್ನು ಕೂಡ ರೈತರಿಗೆ ಕೊಡುವಂಥ ಕೆಲಸ ಮಾಡಿದರು. ಆಮೇಲೆ ಸಾಲ ಮನ್ನಾ ಯೋಜನೆಯನ್ನು ಕೂಡ ಜಾರಿಗೆ ತಂದರು. ಆಮೇಲೆ ಇದಕ್ಕೆ ನೀರಾವರಿ ಯೋಜನೆಗಳಿಗೆ ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡಿದರು. ಹೈನುಗಾರಿಕೆಯಲ್ಲಿ ಇವರಿಗೆ ಹೈನುಗಾರಿಕೆ ನಡೆಸ್ತಾ ಇರ್ತಕ್ಕಂಥವರಿಗೆ ಸಬ್ಸಿಡಿ ಸಹಾಯಧನವನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಹೀಗೆ ಅವರು ಮಾಡದೇ ಇರುವಂಥ ಕೆಲಸವೇ ಇಲ್ಲ. ಎಲ್ಲ ವಿಭಾಗಗಳು ಕೂಡ ಅವರು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ನಮಗೆ ಕ್ಲಿಯರಾಗಿ ಗೊತ್ತಿದೆ ಇವತ್ತು ಜನತೆ ಏನನ್ನು ಕೇಳ್ತಾ ಇದೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಇವ ನಮ್ಮ ಇಡೀ ದೇಶದಲ್ಲಿ ಇವತ್ತು 75% ರೈತಾಪಿ ವರ್ಗ ಕೂಡಿದೆ. ಇಲ್ಲಿ ರೈತ ಕೇಳುವಂಥದ್ದು ಏನು ಅಂತ ಹೇಳಿದರೆ, ಕುಡಿಲಿಕ್ಕೆ ಸ್ವಚ್ಛವಾದಂಥ ನೀರನ್ನು ಕೇಳ್ತಾನೆ, ಹೊಲಗದ್ದೆಗಳಿಗೆ ನಿರಂತರವಾಗಿ ನೀರು ಸಿಗಬೇಕು ಅಂತ ಬಯಸ್ತಾನೆ, ನನ್ನ ಹೊಲಗದ್ದೆಗಳಿಗೆ ನೀರು ಹಾಯಿಸೋದಕ್ಕೆ ವಿದ್ಯುಚ್ಛಕ್ತಿಯ ಸರಬರಾಜು ನಿರಂತರವಾಗಿ ಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾನೆ, ತಾನು ಬೆಳೆದಂಥ ಬೆಳೆಗಳಿಗೆ ಸೂಕ್ತವಾದಂಥ ಮಾರುಕಟ್ಟೆ ಬೆಲೆ ಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾನೆ, ತಮ್ಮ ಮಕ್ಕಳಿಗೆ ಸೂಕ್ತ ಶಿಕ್ಷಣ ಆಗಬೇಕು, ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಬಯಸ್ತಾನೆ, ಇಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಈಗ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಪ್ರಕರಣಗಳು ತಮಗೆ ದಿನನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ. ಶಿವಮೊಗ್ಗ ಗ್ರಾಮಾಂತರದ ನಮ್ಮ ಜನತೆ ಏನಿದೆಯಲ್ಲ, ನಿಜವಾಗಿಯೂ ಕೂಡ ಅವರು ಇವತ್ತು ಬಯಸ್ತಾ ಇದ್ದಾರೆ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಆಗಬೇಕು, ಶಿವಮೊಗ್ಗ ಗ್ರಾಮಾಂತರದಲ್ಲಿ ಕಮಲ ಅರಳಬೇಕು, ಆ ಮೂಲಕ ನಮ್ಮ ಗ್ರಾಮಗಳಲ್ಲಿ ಅಭಿವೃದ್ಧಿಯ ಕೆಲಸಗಳು ಆಗಬೇಕು ಅಂತೇಳಿ ಇಡೀ ಕ್ಷೇತ್ರದ ಜನತೆ ಬಯಸ್ತಾ ಇದ್ದಾರೆ. ನಮಗೆ ಇರುವ ಮಾಹಿತಿ ಪ್ರಕಾರ 7-7 ಕೂಡ ನಾವು ಗೆಲ್ತೀವಿ.